प्रांशुपाल संघ एससीएस पदवी पूर्व कॉलेज इवर संयुक्त आश्रय जिला मट्टद शैक्षणिक समावेश हमकू भाला संतोषवागिरुवंतद्दु इवत्तिन नम्म कार्यक्रमद उद्घाटने माडिदंतह मान्य शासकरु विधान परिषत् एसएल भोजगौड़ सरवरे प्रांशुपालर संघद अध्यक्षरादंतह गंगाधर आळवरवरे गण्यरे आत्मीय प्रांशुपालरे पोषकरे विद्यार्थिगळे ಒಂದು 5 ನಿಮಿಷದಲ್ಲಿ ಭಾಷಣ ಮುಗಿಸುತ್ತೇನೆ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಬಹುಶಃ ಪ್ರಾಂಶುಪಾಲರ ಸಂಘ ಅತ್ಯಂತ ಕ್ರಿಯಾಶೀಲತೆಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ವಿಶೇಷವಾಗಿರುವಂಥದ್ದು ನಾನು ಬಂದು ಇಲ್ಲಿ 2 ವರ್ಷ ಆಗಿದೆ ಉಪನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಆ ಪ್ರಾಂಶುಪಾಲರ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು ಉಪನ್ಯಾಸಕರಿಗಾಗಲಿ ವಿದ್ಯಾರ್ಥಿಗಳಾಗಲಿ ಪ್ರಾಂಶುಪಾಲರಿಗಾಗಲಿ ಉತ್ತಮ ಗುಣಮಟ್ಟದ ಒಂದು ತರಬೇತಿ ಕಾರ್ಯಕ್ರಮ ಕೊಡುವಲ್ಲಿ ಯಶಸ್ವಿ ಆಗಿದ್ದಾರೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕಾಣದಂತ ಒಂದು ಕೆಲಸವನ್ನು ಮಾಡುತ್ತಿರುವಂಥದ್ದು ಶ್ಲಾಘನೀಯವಾಗಿರುವಂಥದ್ದು ಬಹುಶಃ ನಾನು ಅದಕ್ಕೆ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಗೆ ನಾನು ಆಭಾರಿಯಾಗಿರ್ತಾ ಇದ್ದೇನೆ ದಕ್ಷಿಣ ಜಿಲ್ಲೆ ಅತ್ಯುತ್ತಮವಾಗಿ ಪ್ರಶಸ್ತಿಯನ್ನು ಬಾಚಿಕೊಂಡು ಬಂತೇ ಇರುವಂಥದ್ದಲ್ಲಿ ಭಾಳ ಖುಷಿಯಾಗುವಂಥದ್ದು ನನ್ನ ಆತ್ಮೀಯ ಉಪನ್ಯಾಸಕರು ಪ್ರಾಂಶುಪಾಲರು ಪರಿಶ್ರಮದಿಂದ ಇವತ್ತು ನಮ್ಮ ಕಳೆದ ವರ್ಷದ ಫಲಿತಾಂಶದಲ್ಲಿ ಈಗಾಗಲೇ ತಿಳಿಸಿದ ಹಾಗೆ ನಮ್ಮ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಂಥ ಆಳೋಸ್ ಕಾಲೇಜಿನ ವಿದ್ಯಾರ್ಥಿ ಅನ್ನಿನವರಾದರೆ ಒಟ್ಟಾರೆ ನಮ್ಮ ಜಿಲ್ಲೆಗೆ ಬಂದಿರುವಂತಹ ರ್ಯಾಂಕುಗಳು 9 ಆಗಿರುತ್ತೆ ನಿಮಗೀಗಾಗಲೇ ಗೊತ್ತಿದೆ ಎಲ್ಲೂ ಪಡೆಯದಂಥ ಒಂದು ಅತ್ಯುತ್ತಮವಾದ ಶಿಕ್ಷಣ ಗುಣಮಟ್ಟವನ್ನು ಕೊಡುವಲ್ಲಿ ನಮ್ಮ ದಕ್ಷಿಣ ಜಿಲ್ಲೆ ಪ್ರಥಮ ಬಾರಿಗೆ ಪ್ರಥಮ ರೀತಿಯಲ್ಲಿ ಮುಂದುವರಿತಾರಂಥದ್ದು ನಾನು ಚಿಕ್ಕಮಗಳೂರಲ್ಲಿ ಸ್ಟಡಿ ಮಾಡೋದ್ರಿಂದ ನಮ್ಮ ಸಾಹೇಬರು ಭೋಜಗೌಡ ಸಾಹೇಬರು ನಮಗೆ ಗೊತ್ತಿರುತ್ತೆ ಹಾಗಾಗಿ ಬಹುಶಃ ನಾವಿವತ್ತು ನಾವೆಲ್ಲರೂ ಸೇರಿ ವಿದ್ಯಾರ್ಥಿಗಳಿಗೋಸ್ಕರ ಪೋಷಕರಿಗೋಸ್ಕರ ನಾವು ಒಳ್ಳೆಯ ಒಂದು ವಿದ್ಯಾಭ್ಯಾಸನ ಕೊಡೋಕ್ಕೆ ನಾವು ಸಾಧನೆ ಮಾಡುವಂಥದ್ದು ಆಗಿರಬೇಕಾಗಿರುವಂಥದ್ದು ಈಗಾಗಲೇ ಕೊಟ್ಟಿದ್ದೀರಾ ಆದರೂ ಸಹ ನೀವು ಪುನಃ ಈಗಾಗಲೇ 3 ವರ್ಷದಲ್ಲಿ ನಾವು ಹ್ಯಾಟ್ರಿಕ್ಕನ್ನು ತಗೊಂಡಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇದು ಸಾಧ್ಯವಾಗದ ಮಾತು ಇದು ಇದೆಲ್ಲ ಕ್ರೆಡಿಟ್ ಹೋಗಬೇಕಾಗಿರುವಂಥದ್ದು ಉಪನ್ಯಾಸಕರಿಗೆ ಮತ್ತು ಪ್ರಾಂಶುಪಾಲರಿಗೆ ನಾನು ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ತಮಗೆಲ್ಲ ಗೊತ್ತಿರುವ ಹಾಗೆ ವಿಜ್ಞಾನ ವಿಭಾಗದಲ್ಲಿ 3ನೇ ರ್ಯಾಂಕ್ ಪಡೆದಂಥ 2 ವಿದ್ಯಾರ್ಥಿಗಳಿದ್ದಾರೆ ಯೋಗೀಶ್ ತುಕಾರಾಮ್ ಬಡಾಚಿ ಪ್ರಚಿತಾ ಎಂ ವಾಣಿಜ್ಯ ವಿಭಾಗದಲ್ಲಿ ಬಹುಶಃ ಯೋಗೀಶನ್ ಅವರು ಸತ್ಯಸಾಯಿ ಕಾಲೇಜು ಪ್ರಚಿತಾ ಆಳ್ವಾಸ್ ಕಾಲೇಜು ವಾಣಿಜ್ಯ ವಿಭಾಗದಲ್ಲಿ ಅನನ್ಯ ಕೆವಿ 600 ಅಂಕಗಳು ಮತ್ತು ದ್ವಿತೀಯ ಸ್ಥಾನವನ್ನು ಸೆಕೆಂಡ್ ರ್ಯಾಂಕನ್ನು 3 ಜನ ತಗೊಂಡಿದ್ದಾರೆ ಖುಷಿ ಬಾಗಲಕೋಟೆ ಎಕ್ಸಲೆಂಟ್ ಸ್ವಾತಿ ವಿಕಾಸ್ ಕಾಲೇಜ್
ಕೆ ದಿಶಾ ಆಳ್ವಾಸ್ ಪಿ ಯು ಕಾಲೇಜ್ ತೃತೀಯ ರ್ಯಾಂಕನ್ನು 595 ಅಂಕ 600 596 595 ಎನ್ ಪ್ರತೀಕ್ ಕೆನರಾ ಕಾಲೇಜು ಆದಿತ್ಯನಾರಾಯಣ ವಿವೇಕಾನಂದ ಕಾಲೇಜು ಕಲಾ ವಿಭಾಗದಲ್ಲಿ ತೃತೀಯ ರ್ಯಾಂಕ್ ಪಡೆದಂಥ ಒಬ್ಬ ವಿದ್ಯಾರ್ಥಿ 591 ಅಂಕಗಳನ್ನು ಪಡೆದಿರ್ತಾರೆ ಮಂಜುಶ್ರೀ ವಿವೇಕಾನಂದ ಕಾಲೇಜು ನನ್ನದೊಂದು ಸಣ್ಣ ಆಸೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಆತ್ಮೀಯತೆಯಿಂದ ಜಾಣ್ಮೆತೆಯಿಂದ ಈ ವರ್ಷ ಮೂರು ವಿಭಾಗದಿಂದಲೂ ಒಂದು ಪ್ರಥಮ ರ್ಯಾಂಕನ್ನು ತರುವಂಥ ಕೆಲಸವನ್ನು ನೀವೆಲ್ಲರೂ ಮಾಡ್ತೀರಿ ಅಂತ ನಂಬಿದ್ದೀನಿ ನಾನು ಒಂದು ನಮ್ಮ ಭೋಜೇಗೌಡರು ಸರ್ ಇರುವಾಗ ನಮಗೆ ಶಕ್ತಿ ಇರುತ್ತೆ ನಮಗೆ ಭಾಳ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ತಿಳುವಳಿಕೆನ ಹೇಳ್ತಾ ಇರ್ತಾರೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತಾರೆ ಹಾಗಾಗಿ ನಾವು ಅವರಿಗೆ ಗುರು ಕೊಡುವಂಥ ಗೌರವ ಈ ಮೂರು ಬಂದರೆ ಬಹುಶಃ ನಮ್ಮ ನಾವು ಮಾಡ್ತೇವೆ ಅಂತ ಒಂದು ಕಾರ್ಯ ಯಶಸ್ವಿಯಾಗಿ ಸಾಧ್ಯ ಆಗುತ್ತೆ ಕೊನೆಯದಾಗಿ ಸರ್ ಹೇಳಿದಾಗೆ ಭೋಜೇಗೌಡ ಸರ್ ಹೇಳಿದಾಗೆ ಯಾವುದೇ ಆಗಲಿ ನಾವು ನಿಮ್ಮ ಫಾರಾಗೆ ನಿಂತ್ಕೊಳ್ಳುವಂಥದ್ದು ಉಪಕಾರನ ಮಾಡೋಕ್ಕಾಗಲಿಲ್ಲ ಅಂದರೆ ಉಪದ್ರವನ ಮಾಡೋಕ್ಕೆ ಹೋಗಬಾರ್ದು ಎಲ್ಲರಿಗೂ ಎಡಿಟ್ ಕಾಲೇಜರಾಗಲಿ ಸರ್ಕಾರಿ ಕಾಲೇಜಾಗಲಿ ಅಥವಾ ಅನುದಾನಿತ ಪ್ರೈವೇಟ್ ಕಾಲೇಜಾಗಲಿ ನಮ್ಮಿಂದ ನಮ್ಮ ಇಲಾಖೆಯಿಂದ ನಮ್ಮ ಕಚೇರಿಯಿಂದ ಏನಾಗಬೇಕದನ್ನು ನಾವು ಅತ್ಯಂತ ಜಾಗರೂಕತೆ ಇರ್ತೀವಿ ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಶಾಖಾಧಿಕಾರಿಗಳಿದ್ದಾರೆ ಈಗಾಗಲೇ ಹೇಳಿದ್ದಾರೆ ಕ್ರಿಯಾಶೀಲರಾಗಿರುವಂಥ ಶಾಖಾಧಿಕಾರಿ ಇದ್ದಾರೆ ಅದರ ಜೊತೆಲಿ ನಾನು ಇದ್ದೀನಿ ನಮ್ಮ ಇದೆ ಎಲ್ಲವನ್ನೂ ನಾವು ಯಾವುದೇ ತೊಂದರೆ ಮಾಡಿದಾಗ ನಿಮ್ಮ ಕೆಲಸವನ್ನು ನಿರ್ವಹಿಸೋಕ್ಕೆ ನಾವು ಬದ್ಧರಾಗಿರ್ತೇವೆ ಹಾಗಾಗಿ ಇತ್ತೀಚೆಗೆ ನಿಮಗೆ ಗೊತ್ತಿರೋವಂಥದ್ದು ಒಂದು ಅಂಶ ಅಂತಂದರೆ ಸೇವಾ ಮಿತ್ರ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಚಾಲನೆ ಮಾಡಬೇಕಾಗಿತ್ತು ತಾಂತ್ರಿಕ ದೋಷಣ ಕಾರಣಗಳಿಂದ ಸಾಧ್ಯ ಆಗಲಿಲ್ಲ ನಾವು 5ನೇ ತಾರೀಕು ನಾವು ಸೇವಾ ಮಿತ್ರ ಕಾರ್ಯಕ್ರಮ ನಾವು ಚಾಲನೆಯನ್ನು ಮಾಡ್ತೀವಿ ಇದು ಅನ್ವಯಿಸುವಂಥದ್ದು ಏಡೆಡ್ ಕಾಲೇಜು ಮತ್ತು ಸರ್ಕಾರಿ ಕಾಲೇಜಿಗೆ ಅನ್ವಯಿಸುತ್ತಂತದೆ ಇದೆಲ್ಲ ನಾವನ್ನು 5ನೇ ತಾರೀಕು ಒಂದು ಲಾಂಛನವನ್ನು ಮಾಡಿ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ನಾವು ಸಹ ಮುಂದುವರೆದಿದ್ದೀವಿ ಅಂತ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ ಕೊನೆಯದಾಗಿ ಮಾನ್ಯ ಪ್ರಾಂಶುಪಾಲರು ಬಹುಶಃ ತಾಳ್ಮೆಯಿಂದ ಒಂದು ಜಾಣ್ಮೆಯಿಂದ ಕೆಲಸನ ಮಾಡಿದಾಗ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸನ ಮಾಡಿದಾಗ ಒಂದು ಸಂಸ್ಥೆ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಒಂದು ಸಂಸ್ಥೆನೇ ಬೆಳೆಸೋದು ಅಷ್ಟು ಸುಲಭವಲ್ಲ ಈಗಾಗಲೇ ಅದಕ್ಕೆ ಉದಾಹರಣೆ ಸುಮಂತ ಜೈನ್ ಇದ್ದಾರೆ ಯಾಕೆ ಬೆಳೆಸಿದ್ದಾರೆ ಅಂತ ಸಂಸ್ಥೆ ಅಂತಂದರೆ ವಿಶ್ವಾಸನ ಇಟ್ಕೋಬೇಕು ಆತ್ಮವಿಶ್ವಾಸನ ಹೆಚ್ಚೇ ಮಾಡಬೇಕು ನಾವು ವಿದ್ಯಾರ್ಥಿಗಳಿಗೆ ಏನನ್ನಾರು ಕೊಡಬೇಕು ನಮ್ಮನ್ನು ನಂಬಿ ಪೋಷಕರು ನಮ್ಮನ್ನು ಕಾಲೇಜಿಗೆ ಸೇರಿಸಿದ್ದಾರೆ ಅಂದಾಗೆ ಅವರ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಕ್ಕೆ ನಾವು ಪ್ರಯತ್ನ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುವಂಥದ್ದು ಹಾಗಾಗಿ ಯಾವುದೇ ಕಾಲೇಜ್ ಇರಲಿ ನಿಮ್ಮ ಶ್ರಮವನ್ನು ಹಾಕಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಭಾವಿಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು